ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದು ಮನಿ ಸೇವಿಂಗ್ಗೆ ಮೋಟಿವೇಟ್ ಆಗಿ ಏನಾದರೂ ಹೇಳಿ, ಎಷ್ಟು ಹೇಳಿದ್ರು ವಿಡಿಯೋಸ್ ನಮಗೆ ಸಾಕಾಗ್ತಾ ಇಲ್ಲ, ಡೈಲಿ ವ್ಲಾಗ್ ಹಾಕಿ ಮನಿ ಸೇವಿಂಗ್ ಹೇಳ್ತಾ ಇರಿ ಅಂತ ಹೇಳ್ತೀರಾ. ಸೊ ನನ್ನಿಂದಾದಂಥ ಟಿಪ್ಸ್ಗಳು ಮತ್ತು ನಾನೇನೇನು ಫಾಲೋ ಮಾಡ್ತೀನಿ, ನಾನೇನು ಫಾಲೋ ಮಾಡಿ ದುಡ್ಡನ್ನೆಲ್ಲ ಕೂಡಿಟ್ಟು ಒಡವೆ ತೊಗೊಳ್ತಾ ಇದ್ದೆ, ಪ್ರತಿಯೊಂದು ನಾನು ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಸೊ ಮುಚ್ಚಿಟ್ಟಿರುವಂಥದ್ದು, ನಾನು ಕೂಡಿಟ್ಟು ತೊಗೊಂಡಿರೋದು ಮುಚ್ಚಿಟ್ಟಿರುವಂಥದ್ದು ಯಾವುದೂ ಇಲ್ಲ, ವಿಡಿಯೋದಲ್ಲೆಲ್ಲ ಶೇರ್ ಮಾಡಿರ್ತೀನಿ. ಅದು 1.5 ಗ್ರಾಮ್. ಸೊ ಆ ಒಂದು ಸೇವಿಂಗ್ಸ್ ಬಂದು 1.5 ಗ್ರಾಮಿಂದ ಆಗಿರ್ಬೋದು, ಇಲ್ಲಾಂದರೆ 12 ಗ್ರಾಮ್ವರೆಗೂ ಆಗಿರ್ಬೋದು, ಇಲ್ಲ 10 ಗ್ರಾಮ್ ಆದರೂ ಆಗಿರ್ಬೋದು. ನಾನು ತೊಗೊಂಡಿರುವಂಥದ್ದು ಪ್ರತಿಯೊಂದು ಬಂದು ನಾನು ನಿಮಗೆ ಶೇರ್ ಮಾಡಿರ್ತೀನಿ. ಯಾಕಂದರೆ ಆ ಥರ ನಾನು ಶೇರ್ ಮಾಡೋವಾಗ ಖಂಡಿತವಾಗ್ಲೂ ನಿಮ್ಗೆ ಅದೊಂದು ಮೋಟಿವ್ ಆಗಿರುತ್ತೆ, ಒಂಥರ ನಾವು ಈ ಥರ ತೊಗೋಬೇಕಪ್ಪ, ನಾವು ತೊಗೊಂಡು ಈ ಥರ ನನಗೆ ಶೇರ್ ಮಾಡಬೇಕು, ಎಷ್ಟೋ ಜನ ನಾನು ತೊಗೊಂಡು ನಾನು ನಿಮಗೆ ಕಮೆಂಟ್ ಮಾಡ್ತೀನಿ ಅಂತ ಕೂಡ ಹೇಳ್ತೀರಾ, ಎಷ್ಟೋ ಜನ ಕಮೆಂಟ್ ಕೂಡ ಮಾಡಿದ್ದೀರಾ. ಸೊ ಅದೇ ಥರನೇ ಯಾವಾಗಲೂ ಅಷ್ಟೇ, ನಮ್ಮ ಒಂದು ಡೇ ಟು ಲೈಫಲ್ಲಿ ಯಾವ ಥರ ಡೈಲಿ ನಾವು ನೀರು ಕುಡಿತೀವಿ, ಊಟ ಮಾಡ್ತೀವಿ, ಮನೆ ಕೆಲಸ ಮಾಡ್ತೀವಿ, ಮೇಂಟೆನೆನ್ಸ್ ಹೇಗೆ ನಾವು ನಮ್ಮ ಲೈಫನ್ನು ಮೇಂಟೆನೆನ್ಸ್ ಮಾಡ್ತೀವೋ ಅದೇ ಥರ ಮನಿ ಮ್ಯಾನೇಜ್ಮೆಂಟ್ ಕೂಡ ನಾವು ಯಾವಾಗಲೂ ಕಲ್ತ್ಕೊಂಡಿರ್ಬೇಕು. ಸೊ 100 ರೂಪಾಯಿ ಕೈಯಲ್ಲಿದೆ, ಏನೋ ಒಂದು ಖರ್ಚು ಮಾಡ್ತೀವಿ ಅಂದರೆ ಅಟ್ಲೀಸ್ಟ್ 10 ರೂಪಾಯಿ ಉಳಿಸೋಕ್ಕಾಗುತ್ತಾ ಅಂತ ನಾವು ಟ್ರೈ ಮಾಡಬೇಕು. ಸೊ ನಾನು ಏನು ಹೇಳ್ತೀನಿ ಅಂದರೆ, ದೊಡ್ಡದಾಗ ಆಸೆ ಪಡಿ, ಯಾವುದೇ ಕಾರಣಕ್ಕೂ ಅಷ್ಟೇ. ಈಗ ಒಂದು 6,000 7,000 ಕೈಯಲ್ಲಿದೆ ಅಂದರೆ ಹೋಗಿ 1 ಗ್ರಾಮಲ್ಲಿ ಒಂದು ಉಂಗುರ ತೊಗೊಂಬಿಡೋಣಪ್ಪ. ಸೊ ಆ ಥರ ಯೋಚನೆ ಮಾಡಬೇಡಿ. ಒಂದು 5 ಗ್ರಾಮ್ 6 ಗ್ರಾಮಲ್ಲಿ ಉಂಗುರ ತೊಗೋಬೇಕು. ಒಂದು ಗಟ್ಟಿಯಾಗಿ ಕೈಯಲ್ಲಿದ್ದರೂ ಕೂಡ, ದಿಢೀರಂತ ಏನಾರ ಒಂದು ಹತ್ರ ಅವಸರ ಅಂದರೂ ಕೂಡ, ನಾವು ಹೊರಗಡೆ ಹೋಗಿದ್ರು ಕೂಡ ನಮ್ಗೆ ಅದು ದುಡ್ಡಾಗಬೇಕು ಅಂತ ನೀವು ಯೋಚನೆ ಮಾಡಬೇಕು. ಸೊ ಥಿಂಕಿಂಗ್ ಬಂದು ಯಾವತ್ತೂ ನಾವು ಬಿಗ್ ಲೆವೆಲಲ್ಲಿ ಇಟ್ಕೊಳ್ಳೋವಾಗ ಏನಾಗುತ್ತೆ ಗೊತ್ತಾ, ಇನ್ನೂ ಜಾಸ್ತಿ 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 ಮಾಡಬೇಕು ಅಂತ ನಮ್ಮ ಮನಸ್ಸು ಅನ್ನಿಸ್ತಾನೇ ಇರುತ್ತೆ. ಈಗ ನೀವು ಅಂಗಡಿಗಳಿಗೆ ಹೋಗ್ತೀರಾ, ಲೈಟ್ ವೆಯ್ಟ್ ಜ್ಯುವೆಲ್ಲರೀಸ್ ನೋಡ್ತೀರಾ, ಓಕೆಪ್ಪ 1 ಲಕ್ಷ ಇದ್ರೆ ಸಾಕು, ಲೈಟ್ ವೆಯ್ಟಾಗಿ ಒಂದು ನೆಕ್ಲೆಸ್ ಸಿಕ್ಬಿಡುತ್ತೆ, ಅದಕ್ಕೊಂದು ಚಿಕ್ಕದಾಗ ಒಂದು ಚೈನ್ ಸಿಗುತ್ತೆ, ಒಂದು ಉಂಗುರ ಸಿಗುತ್ತೆ. ನಾನಂತೂ ಈಗ ಸುಮಾರು ಅಂಗಡಿಗಳಲ್ಲಿ ನೋಡಿದ್ದೀನಿ ಲೈಟ್ ವೆಯ್ಟ್ ಜ್ಯುವೆಲ್ಲರಿ ಅಂತ ಹೇಳ್ಬಿಟ್ಟು ತುಂಬ ಮಾರೋದಕ್ಕೆ ಶುರು ಮಾಡಿದ್ದಾರೆ. ಅದು ತುಂಬ ತೆಳುವು ಕೂಡ, ಸೊ ಹಾಕ್ಕೊಂಡ್ರೆ ಅದು ಲೈಫ್ ಇರಲ್ಲ. ನೀವು ಪದೇ ಪದೇ ಅದನ್ನು ಯೂಸ್ ಮಾಡೋವಾಗ ಕಿತ್ತೋಗೋಕ್ಕೆ ಚಾನ್ಸಸ್ ತುಂಬಾ 100% ಚಾನ್ಸಸ್ ಇರುತ್ತೆ. ಸೊ ನಾನು ಹೇಳೋದೇನು ಅಂತಂದರೆ, ಆದಷ್ಟು ದೊಡ್ಡದಾಗ ಆಸೆ ಪಡಿ, ನಿಧಾನ ಆದರೂ ಪರವಾಗಿಲ್ಲ, ಆದಷ್ಟು ದೊಡ್ಡದಾಗ ಆಸೆ ಪಡಿ. ಈಗ ಒಂದು ವಾಲೆ ತಗೋತೀರಾ, ಒಂದು 4 ಗ್ರಾಮ್ ಅಂತಂದರೆ ಒಂದು 6 ಗ್ರಾಮಲ್ಲಿ ಆಸೆ ಪಡಿ. ಅವಾಗ ಕೂಡಿಡೋದಕ್ಕೆ ಇನ್ನೂ ನಿಮಗೆ ಮೋಟಿವ್ ಆಗುತ್ತೆ, ಇನ್ನೂ ನಾವು ಕೂಡಿಡಬೇಕಪ್ಪ, ಎತ್ತಿಡಬೇಕು, ಚೆನ್ನಾಗಿ ನಾವು ಇನ್ನೂ ಮ್ಯಾನೇಜ್ ಮಾಡಬೇಕು, ಮನಿ ಮ್ಯಾನೇಜ್ಮೆಂಟ್ ಮಾಡಬೇಕು. ಓಕೆ, ನಾನು ಇವಾಗೆಲ್ಲ ದೊಡ್ಡದಾಗ ಆಸೆ ಪಡಿ ಅಂತ ಹೇಳ್ತಿದ್ದೀನಿ, ಕರೆಕ್ಟು, ಬಟ್ ಅದೇನು ನಿಮ್ಮ ಕೆಲವ್ರಿಗೆ ಬಂದದ್ದು ಕಷ್ಟವಾಗಿರುತ್ತೆ, 1 ಗ್ರಾಮೇ ಕಷ್ಟವಾಗಿರುತ್ತೆ, ನೀವೇನು 10 ಗ್ರಾಮ್ ಅಂತ ಹೇಳ್ತೀರಾ ಅಂದರೆ ಖಂಡಿತವಾಗ್ಲೂ ಸಾಧ್ಯ, ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಸೊ ಈ ಒಂದು ಮೋಟಿವು, ಈ ಒಂದು ನಂಬಿಕೆ ಯಾವಾಗಲೂ ದೃಢವಾಗಿರಲಿ ನಿಮಗೆ. ಮೊದಲನೇದಾಗಿ ಬಂದು ಅನ್ನೆಸೆಸರಿ ಖರ್ಚುಗಳು ನಾನು ಹೇಳಿದ ಹಾಗೆ ಕಡಿಮೆ ಮಾಡಿಬಿಡಿ. ಮೇಯ್ನಾಗಿ ಶಾಪಿಂಗ್, ಆನ್ಲೈನ್ ಶಾಪಿಂಗ್ಸು, ಅದು ನಾನು ಹೇಳಿರ್ತೀನಿ ಪ್ರತಿಯೊಂದು ವೀಡಿಯೋದಲ್ಲೂ, ಅದನ್ನು ನಾನು ಮೇಯ್ನಾಗಿ ಹೇಳ್ತೀನಿ. ಯಾಕಂದರೆ ಆನ್ಲೈನ್ ಶಾಪಿಂಗ್ ಅನ್ನೋದು ಒಂದು ರೀತಿ ನಾನು ಹೇಳಿದಾಗೆ ಒಂದು ಗಿಲಿ ಆಗಿಬಿಡುತ್ತೆ, OCD ಪ್ರಾಬ್ಲಮ್ ಥರ ಆಗಿಬಿಡುತ್ತೆ, ಓವರಾಗಿ ಅದನ್ನು ಕಂಪಲ್ಸಿವ್ ಆಗಿ ಮಾಡ್ತಾ 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 ಏನಾಗುತ್ತೆ, ದುಡ್ಡಿನ ಅರಿವು ನಮ್ಗೆ ಇರೋದಿಲ್ಲ. ಸೊ ಆದಷ್ಟು ಆನ್ಲೈನ್ ಶಾಪಿಂಗ್ ಕಮ್ಮಿ ಮಾಡಿ. ಮತ್ತು ಕ್ರೆಡಿಟ್ ಕಾರ್ಡ್ಸ್ ಇದ್ದಾವೆ ಅಂತಂದರೆ ಮಿತವಾಗಿ ಬೆಳೆಸಿ, ಅದು ನೆಕ್ಸ್ಟ್ ನೀವು ರಿಟರ್ನ್ ಕಟ್ಟಬೇಕು. ಅವದೇನು 49 ದಿವಸ 50 ದಿವಸ ಗ್ರೇಸ್ ಪೀರಿಯಡ್ ನಿಮ್ಗೆ ಇರುತ್ತೆ, ಅದರೊಳಗೆ ನೀವು ಕಟ್ಟಬೇಕು. ಕಟ್ಟಿಲ್ಲ ಅಂದರೆ ಖಂಡಿತವಾಗ್ಲೂ 18% 30% ಅಂತೇಳಿ ವೇಸ್ಟ್, ನಮಗೆ ವೇಸ್ಟಾಗಿ ಬಡ್ಡಿಯನ್ನು ಆ್ಯಡ್ ಮಾಡಿಬಿಡ್ತಾರೆ. ಸೊ ಆ ಥರ ಒಂದು ಸಿಬಿಲ್ ಸ್ಕೋರ್ಗೆ, ನಿಮ್ಮ ಒಂದು ಬ್ಯಾಂಕ್ ಹಿಸ್ಟ್ರಿಗೆ ಬಂದು ತೊಂದರೆ ತಂದ್ಕೋಬೇಡಿ. ಕ್ರೆಡಿಟ್ ಕಾರ್ಡ್ಸ್ ಯೂಸ್ ಮಾಡೋದು ವೈಸಾಗಿ ಯೂಸ್ ಮಾಡಬೇಕು, ಕ್ಲೆವರಾಗಿ ಯೂಸ್ ಮಾಡಬೇಕು. ನಾವು ಜಸ್ಟ್ ನಮ್ಮ ಒಂದು ಬ್ಯಾಂಕ್ ಹಿಸ್ಟ್ರಿಯನ್ನು, ಬ್ಯಾಂಕ್ ಒಂದು ಲೆವೆಲ್ ಹಿಸ್ಟ್ರಿ ಲೆವೆಲ್ ಇರುತ್ತೆ ಗೊತ್ತಾ, ನಮ್ಮದು ಏನು ಅಕೌಂಟ್ ಇರುತ್ತೆ ಅದರ ಲೆವೆಲನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ಫ್ಯೂಚರಲ್ಲಿ ಹೋಮ್ ಲೋನು, ಮತ್ತು ನಮ್ಗೆ ಏನಾದರೂ ಒಂದು ಲೋನ್ಸ್, ವೆಹಿಕಲ್ ಲೋನ್ಸು, ಮತ್ತು ಏನಾದರೂ ನಾವು ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಅಂದರೆ ಬ್ಯಾಂಕಲ್ಲಿ ಲೋನ್ ಸಿಗಬೇಕು ಅಂದರೆ ಸಿಬಿಲ್ ಸ್ಕೋರ್ ಮೇಯ್ನಾಗಿ ನೋಡ್ತಾರೆ. ಸೊ ಅದನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಕ್ರೆಡಿಟ್ ಕಾರ್ಡನ್ನು ಒಂದು ಟೂಲಾಗಿ ಯೂಸ್ ಮಾಡಿ, ಅದು ಬಿಟ್ಟು ಶಾಪಿಂಗ್ ಪರ್ಪಸ್ಗೆ ಅಂತ ಹೆಚ್ಚಿಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದೆ ಅಂತ ಕಟ್ಟೋಕ್ಕೆ ನಿಮ್ಮ ಕೈಲಾಗುತ್ತೆ, ಕಟ್ಬಿಡ್ತೀರಾ ಅಂತಂದರೆ ಬೇಕಾದರೆ ನೀವು ಯೂಸ್ ಮಾಡ್ಕೊಳ್ಳಿ, ಅನ್ನೆಸೆಸರಿ ಖರ್ಚುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಮತ್ತು ತರಕಾರಿಗಳು ಹಾಗೇ, ಮನೇಲಿ ಏನು ಅಡುಗೆ ಮಾಡ್ತೀರಾ, ತರಕಾರಿಯಲ್ಲಿ ಉಳಿಸಿ ಏನು ತೊಗೋಬೋದು ಅಂತ ನೀವು ಅನ್ಕೋಬೋದು. ಡೈಲಿ ಯೋಚನೆ ಮಾಡಿ, ಡೈಲಿ ಒಂದು ಒಂದು ಕಿಚನಲ್ಲಿ 100 ರೂಪಾಯಿ ಉಳಿಸ್ತಿದ್ದೀರಾ ಎಲ್ಲ ವಿಷಯದಲ್ಲೂ ಅಂತಂದರೆ ನಿಮ್ಮಿಂದ ಸಾಧ್ಯತೆ. ತಿಂಗ್ಳಿಗೆ ಎಷ್ಟಾಗುತ್ತೆ, 3,000 ಆಗುತ್ತೆ, 2 ತಿಂಗ್ಳಿಗೆ 6,000 ಆಗುತ್ತೆ. ಅಲ್ಲಿಗೆ ಬಂತಲ್ಲ, 1 ಗ್ರಾಮ್ ಗೋಲ್ಡ್ ಬರುತ್ತೆ, ಇಲ್ಲ ಏನೋ ಒಂದು ಡೆಪಾಸಿಟ್ ಮಾಡಿಡ್ಬೋದು ನಾವು, ಕೂಡಿಡ್ತಾ ಕೂಡಿಡ್ತಾ ಇನ್ವೆಸ್ಟ್ ಮಾಡಿ ಏನಾದರೂ ಒಂದು ಮಾಡ್ಬೋದು. ಸೊ ಯಾವುದಷ್ಟು ಅದೇನು 100 ರೂಪಾಯಿ ಅನ್ನೋದೇನು ಕಡಿಮೆ ಏನಲ್ಲ. ಸೊ ಅದನ್ನು ಬಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಮತ್ತು ನೀವು ಅನ್ನೆಸೆಸರಿಯಾಗಿ ಮಾಡುವಂಥ ಖರ್ಚುಗಳೇನು ಅಂತೆಲ್ಲ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಫಿಲಮ್ ಮೂವಿ ಆಗಿರಬಹುದು, ಇಲ್ಲಂತಂದರೆ ಕೆಲವೊಂದು ವಿಷಯಗಳು, ವೆಕೇಷನ್ಸ್, ಸುಮ್ಮನೆ ತಿಂಗ್ಳಿಗೊಂದ್ಸಲ ವೆಕೇಷನ್ ಹಾಕೋದು ಅಂಥದ್ದು ಮಾಡೋದು ಬಿಟ್ಬಿಡಿ. ಮತ್ತು ಹಬ್ಬ ಹಬ್ಬಕ್ಕೂ ಬಟ್ಟೆಗಳು ತೆಗೆಯೋದು, ಮತ್ತು ಬರ್ತ್ಡೇ ಪಾರ್ಟಿ ಅಂತ ತೆಕ್ಕೊಳ್ಳೋದು, ಇನ್ನೊಬ್ರು ಬರ್ತ್ಡೇ ಅಂದರೆ ಹೆವಿ ಕಾಸ್ಟ್ಲಿ ಗಿಫ್ಟು, ಇದು ಬಂದು ನಮ್ಮ ಲೆವೆಲ್
ಮೊಬೈಲ್ ತೋರಿಸ್ಬೇಕು, ನಮ್ಮ ಸ್ಟೇಟಸ್ ತೋರಿಸ್ಬೇಕು ಅಂತ ಕೆಲವೊಬ್ರು ಮಾಡುವಂಥ ದೊಡ್ಡ ತಪ್ಪು ಸಾಲ ಮಾಡಿ ಬರ್ತ್ರೆ ಮಾಡ್ತಾರೆ. ಸಾಲ ಮಾಡಿ ಹೆವಿಯಾದಂಥ ಒಂದು ಮದುವೆ ಖರ್ಚುಗಳನ್ನು ವಹಿಸ್ಕೋತಾರೆ, ಹೆವಿಯಾದ ಖರ್ಚುಗಳನ್ನು ಸಾಲ ಮಾಡಿ ಮಾಡಿ ಮಾಡ್ತಾರೆ. ಅದು ತುಂಬ ದೊಡ್ಡ ತಪ್ಪು. ಸೊ ಇದನ್ನು ಕೂಡ ನಿಮ್ಮ ಒಂದು ಫ್ಯೂಚರಲ್ಲಿ ಅದು ಮನಸ್ಸಲ್ಲಿರಲಿ, ಸಾಲ ಮಾಡಿ ಯಾವುದೇ ಆಡಂಬರ ಬೇಕಾಗಿಲ್ಲ. ಸೊ ಸಾಲ ಮಾಡಿ ಆಡಂಬರ ಮಾಡುವಾಗ ಅದರ ಬಡ್ಡಿ, ಅದರ ಹೊಸಲು ಪ್ರತಿಯೊಂದು ನೀವೇ ಕಟ್ಟಕ್ಕೆ ಹೋಗ್ತೀರಾ, ಕಷ್ಟನೂ ಅನುಭವಿಸ್ತೀರಾ. ಸಾಲ ಮಾಡೋದು ಬೇಕಾಗಿಲ್ಲ. ಅದ್ರ ಬದಲು ಸಿಂಪಲ್ ಆಗಿ ಏನು ಮಾಡಬೇಕು, ಈಗ ಯಾರು ನಮ್ಮನ್ನು ಹೊಗಳಿ ಏನಿದೆ, ಇವಾಗ ನಾವು ಸಾಲ ಮಾಡಿ ಒಂದು ಬರ್ತ್ಡೇ ಪಾರ್ಟಿ 1 ಲಕ್ಷ ಮಿನಿಮಮ್, ಈಗೆಲ್ಲ 2 ಲಕ್ಷ 3 ಲಕ್ಷ ಇಲ್ದಿರ ಒಂದು ಒಳ್ಳೆ ಪಾರ್ಟಿ ಮಾಡಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಒಂದು ಒಳ್ಳೆ ಹೋಟಲು, ಒಂದಷ್ಟು ಜನಕ್ಕೆ ಊಟ, ಅದು ಬಾಡಿಗೆ, ಹೋಗಿ ಬರೋ ಖರ್ಚು, ಮಗುಗೆ ಬಟ್ಟೆ, ನಿಮಗೆ ಬಟ್ಟೆ, ಒಂದು ಒಡವೆ, ಈ ಥರ ತುಂಬಾನೇ ರಿಟರ್ನ್ ಗಿಫ್ಟ್ಸು ಇಂಥವೆಲ್ಲ ಕೊಡೋವಾಗ ಏನಾಗುತ್ತೆ, ಹತ್ತತ್ರ 1.5 ಲಕ್ಷವರೆಗೂ ಖರ್ಚಾಗುತ್ತೆ, ಅದು ಮಿತವಾಗಿ ಮಾಡೋವಾಗ್ಲೇ. ಸೊ ಅದು ಯಾಕೆ ಅಷ್ಟು ಆಡಂಬರವಾಗಿ ಸಾಲ ಮಾಡಿ ಮಾಡುವಂಥದ್ದು ಬೇಡ. ಒಂದು ವೇಳೆ ನಿಮ್ಮ ಮಗುಗೆ ಅಂತ ನೀವು ಮಾಡಬೇಕು ಅನ್ನೋದೊಂದು ಪ್ಲಾನ್ ಇತ್ತು ಅಂದರೆ ಅದರಲ್ಲೂ ಸಿಂಪಲ್ ಆಗಿ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ಕೊಂಡು ದುಡ್ಡನ್ನು ಉಳಿಸ್ತಾ ಹೋಗಿ. ಅದೇ ದುಡ್ಡು ನಿಮ್ಮ ಮಗುವಿನ ಹೆಸರಲ್ಲಿ FD ಇಟ್ಟರೆ ಎಷ್ಟೊಂದು ಬೆಳೆಯುತ್ತೆ ಅದು, ಇಲ್ಲ ಮಗುಗೊಂದು ಒಡವೆ ತೆಗೆದಿಟ್ರೆ ಅದು ಎಷ್ಟೊಂದು ಮುಂದಕ್ಕೆ ಮಗುಗಾಗುತ್ತೆ, ನಿಮಗೂ ಆಗುತ್ತೆ. ಯಾಕೆ ಅನ್ನೆಸರಿ ಆಗಿ ಆಡಂಬರ ತೋರ್ಸಕ್ಕೆ ಹೋಗಿ ಸಾಲಕ್ಕೆ ಸಿಕ್ಕಾಕೋಬೇಕು? ನನಗೆ ಗೊತ್ತಿರೋ ಪ್ರಕಾರ ಆ ಥರ ಆಡಂಬರ ತೋರಿಸಿ ಸಾಲಕ್ಕೆ ಸಿಕ್ಕಾಕೊಂಡಿರೋ ನಾನು ತುಂಬ ಜನ ನೋಡಿದ್ದೀನಿ. ವರ್ಷಾನುಗಟ್ಲೆ, 1 ವರ್ಷದ ಬರ್ತಡೇನೆ ಬರುತ್ತೆ ಮಗುಗೆ, ಅಲ್ಲಿವರೆಗೂ ಬಡ್ಡಿ ಕಟ್ತಾ ಹೋಗ್ತಾರೆ, ಅಸಲು ತೀರಿಸ್ತಾ ಹೋಗ್ತಾರೆ. ಈ ಥರ ತೊಂದರೆಗಳಿಗೆ ಸಿಕ್ಕಾಕೊಳ್ಳೋಕೆ ಹೋಗ್ಬೇಡಿ. ಮತ್ತೆ ಮೊಬೈಲ್ ಇರುತ್ತೆ, ಅನ್ನೆಸರಿಯಾಗಿ ಮೊಬೈಲ್ ಮತ್ತೆ ಪರ್ಚೇಸ್ ಮಾಡೋದು, ಮತ್ತೆ ಬಂದು ಸುಮ್ಮನೆ ಮನೇಲಿ ಒಂದು ಮಿಕ್ಸಿ ಇರುತ್ತೆ, ತಿರುಗಿ ಮಿಕ್ಸಿ ತಗೊಳ್ಳೋದು, ಟಿವಿ ಒಂಚೂರು ರಿಪೇರ್ ಮಾಡಿ ಯೂಸ್ ಮಾಡಲ್ಲ, ಕೆಲವ್ರು ಏನು ಮಾಡ್ಬಿಡ್ತಾರೆ ಅದನ್ನ ಹಾಗೆ ಎಕ್ಸ್ಚೇಂಜ್ಗೆ ಹಾಕಿ ಮತ್ತೆ ಇನ್ನೊಂದು EMI ಹಾಕ್ಸ್ಕೊಂಡು ಮತ್ತೆ ಟಿವಿ ತಗೊಳ್ಳೋದು. ಸಣ್ಣ ಪುಟ್ಟ ರಿಪೇರಿ ಮಾಡಿಸ್ಕೊಂಡ್ರೇ ನಡೆಯುತ್ತೆ, ಕೆಲವೊಂದು ಸುಮಾರು ವರ್ಷ ರಿಪೇರಿ ಮಾಡಿಸಿದ್ರೇ ನಡ್ತಾ ಹೋಗುತ್ತೆ. ಅದ್ಬಿಟ್ಟು ಅನ್ನೆಸರಿಯಾಗಿ ಎಲೆಕ್ಟ್ರಾನಿಕ್ ಐಟಮ್ಸ್ಗೆ ದುಡ್ಡು ಹಾಕೋದು, ಮೇಯ್ನ್ ಆಗಿ ಎಲೆಕ್ಟ್ರಾನಿಕ್ ಐಟಮ್ಸ್ಗೆ ದುಡ್ಡು ಹಾಕೋದು, ಮತ್ತೆ ಗಾಡಿ ಇದ್ದು ಗಾಡಿ ತಗೊಳ್ಳೋದು, ಮತ್ತೆ ಸಾಲ ಮಾಡಿ ಪಾರ್ಟಿಗಳು ಮಾಡೋದು, ಮತ್ತೆ ಹೆಲ್ತ್ಗೆ ಅಂತ ದುಡ್ಡನ್ನು ಕೂಡಿಡದೆ ಹೆಲ್ತ್ ಇನ್ಶೂರೆನ್ಸ್ಗಳನ್ನ ಮಾಡ್ಕೊಳ್ಳದೆ ಅನ್ನೆಸರಿಯಾಗಿ ಏನಾಗುತ್ತೆ ಅಂದರೆ ದುಡ್ಡನ್ನು ನಮಗೆ ಗೊತ್ತಿಲ್ಲದೇ ನಾವು ಹಾಸ್ಪಿಟ್ಲಿಗೆ ಕೊಟ್ಬಿಡ್ತೀವಿ. ನಾವು ಅನ್ನೆಸರಿ ಖರ್ಚುಗಳನ್ನು ಉಳಿಸ್ಬಿಟ್ಟು ಹೆಲ್ತ್ ಇನ್ಶೂರೆನ್ಸ್ ಒಂದು ಕಟ್ಕೊಂಡು ಹೋದ್ರೆ ತಿಂಗಳಿಗೆ ಮನೇಲಿರೋರಿಗೆಲ್ಲ ಸೇರಿ ನಿಮಗೆ ಹೇಗೂ ತಿಂಗಳಿಗೆ ಎಷ್ಟೊಂದು 5 ಲಕ್ಷವರೆಗೂ ಕವರೇಜ್ ಇಲ್ಲ, 3 ಲಕ್ಷವರೆಗೂ ಕವರೇಜ್ ಇರುತ್ತೆ. ಸೊ ಅದೇನಾಗುತ್ತೆ, ನಿಮಗೊಂದು ಹೆಲ್ತ್ಗೊಂದು ಯೂಸ್ ಆಗುತ್ತೆ. ಈಗ ಏನೋ ಒಂದು 5 ಲಕ್ಷ ಕೂಡಿಟ್ಟಿರ್ತೀರಾ, FD ಇಟ್ಟಿರ್ತೀರಾ, ಏಕ್ದಮ್ ಏನೋ ಒಂದು ಆರೋಗ್ಯ ಸಮಸ್ಯೆ ಆಯಿತು, ಸರ್ಜರಿ, ಸಣ್ಣ ಸರ್ಜರಿ ಮಾಡಬೇಕಾಯ್ತು. ಈಗ ಸರ್ಜರಿ ಅಂತಂದ್ರೆ ಲಕ್ಷಾನುಗಟ್ಲೆ ಆಗುತ್ತೆ ಹಾಸ್ಪಿಟಲ್ಸಲ್ಲಿ ಅಲ್ವಾ. ಯಾರೂ ಗೌರ್ಮೆಂಟ್ ಹಾಸ್ಪಿಟಲ್ನ ಅಷ್ಟೊಂದಾಗಿ ಅಂದರೆ ಏನು ಗೊತ್ತಾ, ಅಂದರೆ ಪ್ರಿಫರೆನ್ಸ್ ಅದು ಅದಕ್ಕೆ ಮೊದಲಾಗಿ ಕೊಡಲ್ಲ. ಪ್ರೈವೇಟ್ ಹಾಸ್ಪಿಟಲ್ ಅಂದರೆ ಒಂದು ಒಳ್ಳೆ ಕೇರ್ ಇರುತ್ತೆ ಅಂತ ಅಲ್ಲಿಗೆ ಹೋಗ್ತಾರೆ. ಸೊ ಹೆಚ್ಚಾದಂಥ ಖರ್ಚು, ಏನು FD ಇರುತ್ತೆ ಅದನ್ನ ತೆಗೆದು ಹಾಗೇ ಹಾಸ್ಪಿಟ್ಲ್ ಕಟ್ಟೋದು. ಸೊ ಇದೆಲ್ಲ ಮುನ್ನೆಚ್ಚರಿಕೆ ಇಲ್ಲದೆ, ಪ್ರಿವೆನ್ಷನ್ ಇಲ್ಲದೆ ಮಾಡ್ಕೊಳ್ಳುವಂಥ ಅನ್ನೆಸರಿ ಖರ್ಚುಗಳು. ಸೊ ನಾನು ಹೇಳೋದು ಇಷ್ಟೇ. ಸೊ ನಿಮಗೆ ಅಂತ ಒಂದಷ್ಟು ದುಡ್ಡು, ಒಂದಷ್ಟು ಒಡವೆ ಎತ್ತಿಡೋದು ಬಂದು ತುಂಬ ತುಂಬ ಫ್ಯೂಚರ್ ಒಳ್ಳೆಯದು. ಈಗ ಹೆಲ್ತ್ ಇನ್ಶೂರೆನ್ಸ್ ಒಂದು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಸೇವಿಂಗ್ಸ್ಗೆ ಒಂದು ಲಾಭ, ನಿಮ್ಮ ಸೇವಿಂಗ್ಸ್ ಬಂದು ಉಳ್ಕೊಳ್ಳುತ್ತೆ. ಒಂದು ಒಡವೆ ಅಂತ ತೆಗೆದಿಟ್ರೆ ನಾಳೆ ದಿವಸ ಏನಾದರೂ ಒಂದು ಕಷ್ಟ ಅಂದರೆ ಇಡ್ಬೋದು, ಇಲ್ಲ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಸ್ಟಾರ್ಟಪ್ ಐಡಿಯಾಸ್ ಇದೆ ಅಂತಾರೆ ಅದಕ್ಕೆ ಯೂಸ್ ಮಾಡ್ಕೋಬೋದು. ಏನಾದರೂ ಒಂದು ಬಿಸ್ನೆಸ್ ಇದೆ, ನಾನೊಂದು ಬಿಸ್ನೆಸ್ ಮಾಡ್ತೀನಿ, ಹೋಟೆಲ್ ಬಿಸ್ನೆಸ್ ಮಾಡ್ತೀನಿ, ಟೈಲರಿಂಗ್ ಬೊಟಿಕ್ ಇಡ್ತೀನಿ, ಇಲ್ಲಾಂತಂದರೆ ಸ್ಯಾರಿ ಬಿಸ್ನೆಸ್ ಮಾಡ್ತೀನಿ, ಏನೋ ಒಂದು ಬಿಸ್ನೆಸ್ ಮಾಡ್ತೀನಿ ಅನ್ನೋರಿಗೆ ಬಂದು ಆ ಒಂದು ಒಡವೆ ಅನ್ನೋದು ಬಂದು ಇನ್ನೊಬ್ರಿಗೆ ಕೈ ಚಚ್ಚದಂಗೆ ಕಾಪಾಡುತ್ತೆ. ಸೊ ಈ ಥರ ನಾವು ಅನ್ನೆಸರಿ ಖರ್ಚುಗಳನ್ನು ಬಿಟ್ಟರೆ ಖಂಡಿತವಾಗ್ಲೂ ಸೇವಿಂಗ್ಸ್ ಅನ್ನೋದನ್ನ ನಾವು ಮಾಡ್ಬೋದು. ಸೊ ನಾನು ಹೇಳೋದೇನು, ದೊಡ್ಡದಾಗ ಆಸೆ ಪಡಿ, ಚಿಕ್ಕದಾಗಲ್ಲ, ದೊಡ್ಡದಾಗ ಆಸೆ ಪಡಿ. 1 ಗ್ರಾಮ್ ಚಿನ್ನ ತೊಗೊಂಬಿಟ್ರೆ ಎಲ್ಲ ಒಂದು ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಬಿಡುತ್ತೆ ಅಲ್ವಾ. ಅದೇ ನೀವು ಇನ್ನೂ ಒಂದು ಸ್ವಲ್ಪ ದುಡ್ಡನ್ನು ಕೂಡಿಟ್ಟು ಇಲ್ಲ ಚಿಟ್ ಕಟ್ಟಿ ಒಡವೆ ಚಿಟ್ ಕಟ್ಟಿ ಅದೇನಾಗುತ್ತೆ ಅಂತಂದರೆ ನಿಮಗೆ ಒಂದು 4 ಗ್ರಾಮಾಗಿ ಬೆಳೆಯುತ್ತೆ, ಆಮೇಲೆ 5 ಗ್ರಾಮಾಗಿ ಬೆಳೆಯುತ್ತೆ, 6 ಗ್ರಾಮಾಗಿ ಬೆಳೆಯುತ್ತೆ. 1 ವರ್ಷ ಆಗಲಿ ಬಿಡಿ, ಒಂದು 6 ಗ್ರಾಮ್ ನಿಮ್ಮ ಕೈಗೆ ಸಿಕ್ತು ಅಂದರೆ ಅವತ್ತಿನ ಲೆಕ್ಕಕ್ಕೆ ಎಷ್ಟೊಂದು ರೇಟ್ ಆಗಿರುತ್ತೆ. ಸೊ ಅದನ್ನೆಲ್ಲ ಯೋಚನೆ ಮಾಡಿ ಅನ್ನೆಸರಿ ಖರ್ಚುಗಳು ಇರುವಂಥ ವಿಷಯಗಳನ್ನೇ ಜಾಸ್ತಿ ಬೈ ಮಾಡೋದು. ಈ ಶಾಪಿಂಗನ್ನು ಬಿಟ್ಟರೆ, ಅನಾವಶ್ಯಕವಾಗಿ ಮಾಡುವಂಥ ಶಾಪಿಂಗ್ ಗೀಳನ್ನು ಬಿಟ್ಟರೆ ಮುಖಾಲ್ಭಾಗ ದುಡ್ಡು ವೇಸ್ಟ್ ಆಗಲ್ಲ. ಮತ್ತು ಹೆಲ್ತ್ ಇನ್ಶೂರೆನ್ಸ್ ಕಟ್ಬಿಟ್ರೆ ಅಂದರೆ ಇನ್ನು ಮಿಕ್ಕಿದ ದುಡ್ಡು ಉಳಿತಾಯ ಆಗುತ್ತೆ. ಸೊ 100% ನಮ್ಮದು ದುಡ್ಡು ಹೊರಗಡೆ ಹೋಗೋದು ಶಾಪಿಂಗು, ಮತ್ತು ಸಾಲ ಮಾಡಿ ಪಾರ್ಟಿಗಳು ಮಾಡೋದು, ಫಂಕ್ಷನ್ಸ್ನ ನಡೆಸೋದು, ಮತ್ತು ಹೆಲ್ತ್ ಇನ್ಶೂರೆನ್ಸ್ಗಳನ್ನ ಕಟ್ಕೊಳ್ಳದೆ ಅನಾವಶ್ಯಕವಾಗಿ ಹಾಸ್ಪಿಟ್ಲ್ಗೆ ಇಡೋದು. ಸೊ ಏನಾಗುತ್ತೆ, ಹೆಲ್ತ್ ವಿಷಯವಾಗಿ ಯಾವತ್ತೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾರಿಗೆ ಹೆಂಗೆ, ಇವತ್ತು ನಾವು ಆರೋಗ್ಯವಾಗಿರ್ತೀವಿ, ನಾಳೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಒಂಚೂರು ನಿಮಗೆ ಅಂತ ಹೆಲ್ತ್ಗೆ ಅಂತ ಪಕ್ಕಕ್ಕೆ ಎತ್ತಿಕ್ಕಿದ್ರೆ ಈ ವರ್ಷ ನೀವು ಯೂಸ್ ಮಾಡಿದ್ರೆ ನೆಕ್ಸ್ಟ್ ವರ್ಷ ಬೋನಸ್ ಆಗಿ ಬೆಳೀತಾ ಹೋಗುತ್ತೆ. ಸೊ ಈ ರೀತಿ ನೀವು ಹೆಲ್ತ್ ವಿಷಯದಲ್ಲಿ, ನಿಮ್ಮ ಮನೆ ವಿಷಯದಲ್ಲಿ, ಮನೇಲಿರೋರು ಎಲ್ಲರ ಬಗ್ಗೆನೂ ಥಿಂಕ್ ಮಾಡಿ. ಮಕ್ಕಳಿಗೆ ಸ್ಕೂಲ್ ಫೀಸ್ಗಳು ಕಟ್ಟಬೇಕಾಗುತ್ತೆ, ಮತ್ತು ಡೈಲಿ ದಿನಸಿ ಸಾಮಾನುಗಳು ತೆಗಿಬೇಕಾಗುತ್ತೆ, ಮೈಂಟೆನೆನ್ಸ್ ಎಷ್ಟಿರುತ್ತೆ, ಗ್ಯಾಸ್ ಸಿಲಿಂಡ್ರು, ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು, ಮೊಬೈಲ್ ಚಾರ್ಜ್, ರೀಚಾರ್ಜು, ವೈಫೈ ಅಂತೂ ಯಾರಾದರೂ ಹಾಕ್ಸ್ಕೊಂಡಿದ್ರೆ ಖಂಡಿತವಾಗ್ಲೂ
ಮಕ್ಕಳು ವೈಫೈ ರೀಚಾರ್ಜ್ ಅದು ಬೇರೆ ಸಪ್ರೇಟ್ ಇರುತ್ತೆ. ಈ ಥರ EMIಗಳು ವೆಹಿಕಲ್ EMI ಮಾಡಿಸ್ಕೊಂಡಿರ್ತೀರಾ, ಹೋಮ್ ಲೋನ್ ಮಾಡಿಸ್ಕೊಂಡಿರ್ತೀರಾ, ಕೆಲವೊಬ್ಬರು ಹೋಮ್ ಲೋನ್ ಇರುತ್ತೆ, ಗಾಡಿದ ಲೋನ್ ಇರುತ್ತೆ, ಎಷ್ಟೊಂದು ಲೋನ್ ಇದ್ರೂ ಕೂಡ ಏನು ಮಾಡ್ತಾರೆ, ಏನಾಗಲ್ಲ ಬಿಡು ಅಂತೇಳಿ ಸಾಲ ಮಾಡಿ ನನ್ನ ಎಲ್ಲರ ಮುಂದೆ ಒಂದು ಇದ್ಗೆದ್ದು ತೋರಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಸಾಲ ಮಾಡಿ ಪಾರ್ಟಿ ಮಾಡ್ತಾರೆ, ಅದನ್ನು ತೀರ್ಸೋಕ್ಕಾಗದೆ ಕಷ್ಟಪಡ್ತಾರೆ. 1 ಲಕ್ಷ ದುಡಿಯೋರು ಕೂಡ ಮಂತ್ ಎಂಡಿಂಗಲ್ಲಿ ಅವ್ರ ಹತ್ರ ಏನೂ ಇರಲ್ಲ. ಏನಾಗುತ್ತೆ ಗೊತ್ತಾ, ಕರೆಕ್ಟಾಗಿ ಆಟೋ ಡೆಬಿಟ್ ಆಗುತ್ತೆ ವೆಹಿಕಲ್ದು, ಹೋಮ್ ಲೋನ್ದು, ಮತ್ತು ಇನ್ನೂ ಏನಾದರೂ ಮೊಬೈಲ್ದು ಏನಾದರೂ ಲೋನ್ಗಳಿದ್ರೆ ಅದು ಎಲ್ಲ ಹೋಗಿ 1 ಲಕ್ಷದಲ್ಲಿ ನಮ್ಮಮ್ಮ ಅಂದರೆ 5,000 ಉಳಿಯೋದೇ ಹೆಚ್ಚು ಅವ್ರಿಗೆ. ಸೊ ಈ ರೀತಿ 1 ಲಕ್ಷ ಅಂತ ಹೇಳ್ಕೋಬೋದು ಅಷ್ಟೇ, ಬಟ್ ಅವ್ರ ಸಂಬಳನೇ ಅಷ್ಟೇ ಆಗಿರುತ್ತೆ. ಸೊ ಬಡ್ಡಿ ಅನಾವಶ್ಯಕವಾಗಿ ಕಟ್ಟಕ್ಕೆ ಹೋಗಬೇಡಿ, ನಿಮಗೆ ಅವಶ್ಯಕತೆ ಇದ್ದರೆ ಆದಷ್ಟೂ ಪೂರ್ತಿಯಾಗಿ ದುಡ್ಡು ಕಟ್ಟಿ ತೊಗೊಳೋದಕ್ಕೆ ನೋಡಿ. ಸೊ ಈ ಥರ ಎಲ್ಲ ಮಾಡಿ ಬೇಕಾದರೆ ವೆಹಿಕಲ್ಸು ಮೊಬೈಲ್ಸು ಎಲ್ಲನೂ. ಹೋಮ್ ಲೋನ್ ಹಾಕ್ಕೊಂಡಿದ್ದೀರ ಅಂದರೆ ಅದನ್ನು ಯಾವ ಥರ ಕ್ಲೆವರಾಗಿ ತೀರಿಸೋದು, ಕರೆಕ್ಟಾಗಿ ಆಟೋ ಡೆಬಿಟ್ ಅಂದರೆ ಕರೆಕ್ಟಾಗಿ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟಿಗೆ ತೊಂದರೆ ಆಗದಿದ್ದಂಗೆ ಯಾವ ರೀತಿ ಕಟ್ಟೋದು, ಇದನ್ನೆಲ್ಲ ಯೋಚನೆ ಮಾಡಿ. ಅನಾವಶ್ಯಕವಾದಂಥ ವೆಕೇಷನ್ಸು, ಶಾಪಿಂಗ್ಸು ಎಲ್ಲ ಕಡಿಮೆ ಮಾಡಿಬಿಟ್ರೆ ಸಾಕು, ಖಂಡಿತವಾಗ್ಲೂ ಸಾಲನೂ ತೀರುತ್ತೆ, ದುಡ್ಡು ಸೇರುತ್ತೆ. ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಮೋಟಿವೇಟ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬೈ ಬೈ.